ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಟ್ರೂಕ್ ಹಾರಿಜಾನ್ ಅಂತ ಒಂದು ಸ್ಮಾರ್ಟ್ ವಾಚ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ಯೂಸ್ ಕೂಡ ಮಾಡಿ ನೋಡಿದ್ದೀನಿ. ಸೊ ಇದನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಮತ್ತೆ ಇದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ ಈ ವಿಡಿಯೋನ, ನೀವು ಕೊನೆವರೆಗೂ ನೋಡಿ. ಸೊ ಬಾಕ್ಸ್ ನಲ್ಲಿ ಅಂತ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ವಾಚ್ ಅನ್ನ ನಾವು ನೋಡ್ಕೊಬಹುದು. ಅದನ್ನ ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನ ಬಿಟ್ಟರೆ ಒಂದು ಪ್ರಾಡಕ್ಟ್ ಮ್ಯಾನುವಲ್ ಅನ್ನ ನೋಡ್ಕೊಬಹುದು, ಒಂದು ಚಾರ್ಜಿಂಗ್ ಕೇಬಲ್ ಮತ್ತು ಪ್ರಾಡಕ್ಟ್ ಮ್ಯಾನುವಲ್. ಅದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಬೇರೆ ಏನು ಇಲ್ಲ. ಇನ್ನು ಈ ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡೋದಾದ್ರೆ, ಇದರಲ್ಲಿ ನಮಗೆ 1.69 ಇಂಚ್ ನ ಒಂದು ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನಾವು 100ಕ್ಕೂ ಅಧಿಕ ವಾಚ್ ಫೇಸಸ್ ಗಳನ್ನ ಚೇಂಜ್ ಮಾಡ್ಕೊಬಹುದು. ನೀವೀಗ ಸ್ಕ್ರೀನ್ ಅಲ್ಲಿ ನೋಡ್ತಿದ್ರಲ್ಲ, ಅಥವಾ ಬೇರೆ ಬೇರೆ ಕಲರ್ ನಲ್ಲಿ ನಾವು ಡಿಸೈನ್ ಆಗಿ ಸ್ಕಿನ್ ಅನ್ನೆಲ್ಲ ಎಳ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇದರಲ್ಲಿ ಹಾರ್ಟ್ ರೇಟ್ ಮಾನಿಟರಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ನೋಡಿದ್ರೆ, ನಮ್ಮ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟಿದೆ ಅಂತ ಇದು ಅನಲೈಸ್ ಮಾಡಿ ಹೇಳುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನಾವು ಇದರಲ್ಲಿ ಬ್ಲಡ್ ಪ್ರೆಷರ್ ಕೂಡ ಚೆಕ್ ಮಾಡ್ಕೊಬಹುದು. ನಮಗೆ ಬಿ ಪಿ ಎಷ್ಟಿದೆ ಅಂತ ಇದರಲ್ಲಿ ನಾವು ಈಸಿಯಾಗಿ ಚೆಕ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನಮ್ಮ ಬ್ಲಡ್ ಆಕ್ಸಿಜನ್ ಲೆವೆಲ್ ಅನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಕೊಬಹುದು. ಎಸ್ ಪಿ ಓ ಟು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಮೀಟರ್ ಸಪೋರ್ಟ್ ಅನ್ನ. ಇನ್ನು ನೆಕ್ಸ್ಟ್ ಇದರಲ್ಲಿ ನಮಗೆ ಸ್ಲೀಪ್ ಮಾನಿಟರ್ ಅನ್ನ ಕೊಟ್ಟಿದ್ದಾರೆ. ನೀವು ಇದನ್ನ ಹಾಕೊಂಡು ನಿದ್ದೆ ಮಾಡಿದ್ರಿ ಅಂದ್ರೆ, ನೀವು ಎಷ್ಟೊತ್ತು ಮಲಗಿದ್ದೀರಾ, ನೈಟ್ ಎಷ್ಟೊತ್ತಿಗೆ ಎಲ್ಲ ಡಿಸ್ಟರ್ಬೆನ್ಸ್ ಆಗಿದೆ, ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನೀವು ಇದನ್ನ ಅಪ್ಲಿಕೇಶನ್ ಗೆ ಕನೆಕ್ಟ್ ಮಾಡಿಕೊಂಡ್ರೆ ವೆದರ್ ಸಪೋರ್ಟ್ ಅನ್ನ ಕೂಡ ಕೊಡುತ್ತೆ. ಸೊ ಎಷ್ಟು ವೆದರ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಇದರಲ್ಲಿ ನೀವು ಮ್ಯೂಸಿಕ್ ಅನ್ನ ಕಂಟ್ರೋಲ್ ಮಾಡ್ಕೊಬಹುದು. ಇದನ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫೋನ್ ನಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದ್ರೆ ಇಲ್ಲಿ ನೀವು ಪಾಸ್ ಅಥವಾ ಪ್ಲೇ ಅನ್ನ ಮಾಡಬಹುದು, ನೆಕ್ಸ್ಟ್ ಸಾಂಗಿಗೆ ಹೋಗ್ಬಹುದು ನಿಮ್ಮ ವಾಚ್ ಇಂದಾನೆ. ಓಕೆ, ಇನ್ನು ವಾಲ್ಯೂಮ್ ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್, ನೀವು ಒಂದು ದಿನಕ್ಕೆ ಎಷ್ಟು ದೂರ ನಡೆದಿದ್ದೀರಾ, ಎಷ್ಟು ಸ್ಟೆಪ್ ಕೌಂಟ್ ಆಗಿದೆ, ಎಷ್ಟು ಕ್ಯಾಲರಿಯನ್ನು ಬರ್ನ್ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಇದರಲ್ಲಿ. ಇನ್ನು ಇದರಲ್ಲಿ ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸೈಕಲ್, ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಎಲ್ಲದನ್ನು ನೀವು ಮಾಡ್ಕೊಬಹುದು. ಬೇರೆ ಬೇರೆ ಟೈಪ್ ಆದ ಸ್ಪೋರ್ಟ್ಸ್ ಮೋಡ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಯೂಸ್ ಮಾಡ್ಕೊಬಹುದು. ಇನ್ನು ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಎಷ್ಟೊತ್ತು ಬರುತ್ತೆ ಅಂತ ನೋಡೋದಾದ್ರೆ, ನಾರ್ಮಲ್ ಯೂಸೇಜ್ ನಲ್ಲಿ ನಮಗೆ 7 ದಿನಗಳ ಕಾಲ ಬ್ಯಾಟ್ರಿ ಬರುತ್ತೆ. ಇನ್ನು ಪವರ್ ಸೇವಿಂಗ್ ಮೋಡಲ್ಲಿ ಇಟ್ಟರೆ ನಿಮಗೆ ಆಲ್ಮೋಸ್ಟ್ 14 ದಿನದಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಸ್ಟ್ಯಾಂಡ್ ಬೈ ಟೈಮ್ ನೋಡೋದಾದ್ರೆ, 30 ದಿನಗಳ ಕಾಲ ಇದು ಆನ್ ಅಲ್ಲೇ ಇರುತ್ತೆ, ಏನು ನೀವು ಮಾಡಲಿಲ್ಲ ಅಂದ್ರೆ. ಓಕೆ, ಇನ್ನು ಇದರಲ್ಲಿ ಕಾಲಿಂಗ್ ಫೀಚರ್ ಇದೆಯಾ ಅಂತ ನೀವು ಕೇಳಬಹುದು. ಇದರಲ್ಲಿ ಕಾಲಿಂಗ್ ಫೀಚರ್ ಇಲ್ಲ. ಯಾವ್ದಾದ್ರೂ ಕಾಲ್ ಬಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದಾನೆ ನಾವು ರಿಜೆಕ್ಟ್ ಅನ್ನ ಮಾಡ್ಕೊಬಹುದು. ಆತರ ಒಂದು ಫೀಚರ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ ಸದ್ಯಕ್ಕೆ. ಮತ್ತೆ ಈ ಒಂದು ಸ್ಮಾರ್ಟ್ ವಾಚ್ಗೆ IP68 ನ ವಾಟರ್ ರೆಸಿಸ್ಟೆಂಟ್ ಸರ್ಟಿಫಿಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ನೀರು ಬಿದ್ದರೂ ಕೂಡ ಇದು ಏನು ಆಗೋದಿಲ್ಲ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಇವಾಗ ನಾವು ಇದನ್ನ ನೀರಲ್ಲಿ ತೊಳೆಯೋಣ. ಓಕೆ, ಸೊ ಬನ್ನಿ. ಇದಕ್ಕೆ ಇವನೇ ಸಾಕ್ಷಿ. ಓಕೆ, ಓಕೆ, ಇವಾಗ ನೀರ್ ಬಿದ್ರು ಇದೆಲ್ಲ ರಿಪಲ್ ಆಗಿ ಹೋಗಿದೆ ನೋಡ್ಕೊಳ್ಳಿ. ಓಕೆ, ಸೊ ನೀರ್ ಬಿದ್ರು ಕೂಡ ಇದು ಕರೆಕ್ಟ್ ಆಗಿನ ವರ್ಕ್ ಆಗ್ತಿದೆ ನೋಡ್ದಾ. ಇವನೀಗ ಎತ್ಕೊಂಡೆಲ್ಲ ಬಂದಿದ್ದಾನೆ, ಆದ್ರೂ ಕೂಡ ಏನೂ ಆಗಿಲ್ಲ, ಸ್ಕ್ರಾಚಸ್ ಏನು. ಪ್ರೈಸ್ ಅನ್ನ ನೋಡೋದಾದ್ರೆ 2999 ರೂಪಾಯಿಗೆ ಅಂತ ಇಟ್ಟಿದ್ದಾರೆ. ಓಕೆ, ಸೊ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬಹುದು, ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಈ ಒಂದು ವಾಚ್ ನ ಬಗ್ಗೆ ನಾನೊಂದು ಅನಿಸಿಕೆ ಅಂತ ನೋಡೋದಾದ್ರೆ, ಇದನ್ನ ನಾನು ಯೂಸ್ ಮಾಡಿ ನೋಡಿದ್ದೀನಿ. ಓಕೆ, ಸೊ ಕೈಯಲ್ಲಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ತಿದೆ. ಇದರ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಮತ್ತೆ
ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಜಿ ಪಿ ಎಸ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದು ಕೂಡ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ಸಖತ್ತಾಗೇ ಇದೆ. ಇದು ಸಿಕ್ತಾಗಿಂದ ನಾನು ಇದುವರೆಗೂ ಚಾರ್ಜೇ ಹಾಕಿಲ್ಲ, ಅದ್ರ ಪಾಡಿಗೆ ಅದು ಯೂಸ್ ಆಗ್ತಿದೆ. ಓಕೆ, ಸೊ ಚಾರ್ಜ್ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡೋದಾದರೆ ಇನ್ನೂ ಇದರಲ್ಲಿ 66% ಚಾರ್ಜ್ ಇದೆ. ಓಕೆ, ಸೊ ಅಷ್ಟು ಇದು ಯೂಸ್ ಆಗಿದೆ. ಆದರೂ ಕೂಡ ಇದರಲ್ಲಿ ಯಾವುದೇ ಥರದ ಚಾರ್ಜ್ ತುಂಬ ಕಡಿಮೆ ಆಗಿಲ್ಲ, ಆಲ್ಮೋಸ್ಟ್ ನಮಗೆ 7 ದಿನ ಪಕ್ಕ ಬಂದೇ ಬರತ್ತೆ. ಮತ್ತು ಇದರ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಅಂತ ನನಗೆ ಅನ್ನಿಸ್ತಿದೆ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.